ಎದುರಾಳಿ ರೆಡಿ ಟು ಫೈಟ್. ಬಿಜೆಪಿನೇ ಯಾಕೋ ಸಿಕ್ಕಾಪಟ್ಟೆ ಲೇಟು. ಇವರೆಲ್ಲ ಹೈ ಸ್ಪೀಡಲ್ಲಿ ಇದ್ದಾರೆ. ನಾವೆಲ್ಲ ತರುವಂಥದ್ದು ಬುಲೆಟ್ ಟ್ರೈನನ್ನು ತರ್ತೀವಿ ಅಂತ ಹೇಳಿದಂಥವ್ರು, ಆದರೆ ಟಿಕೆಟನ್ನು ಅನೌನ್ಸ್ ಮಾಡಬೇಕಾದ್ರೆ ಮಾತ್ರ ಬುಲೆಟ್ ವೇಗದಲ್ಲಿ ಇದ್ದಂಗಿಲ್ಲ. ಇದರಲ್ಲಿ ಸ್ಲೋ ಮೋಷನ್, ಇನ್ನು ಹಳೆಯ ಪ್ಯಾಸೆಂಜರ್ ಟ್ರೈನ್ ಹೋದಂಗಿದೆ ಯಾಕೋ. ಇವೆಲ್ಲವೂ ಕೂಡ ಚರ್ಚೆಗೆ ಮಾಡಬೇಕು. ಕೆಲವು ಕಡೆಗಳಲ್ಲಿ ನಮ್ಮೆಲ್ಲ ಕ್ಲಿಯರ್ ಇದೆ, ಅರ್ಜಿಗಳನ್ನೆಲ್ಲ ಹಾಕಿದ್ದಾರೆ, ಅದರಲ್ಲಿ ಫೈನಲ್ ಮಾಡಿ ಕೊಡೋದಷ್ಟೇ ಬಾಕಿ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಆದರೂ ಕೂಡ ಗೊಂದಲದಲ್ಲಿದ್ದಾರೆ, ಇನ್ನೂ ಟಿಕೆಟ್ ಅನೌನ್ಸ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ಮೊದಲ ಪಟ್ಟಿ 124 ಹೈ ಸ್ಪೀಡಲ್ಲಿ ಬಂದರು, ಎರಡನೇ ಪಟ್ಟಿ 42, ಇನ್ನೂ 58 ಹಾಗೆ ಉಳಿಸ್ಕೊಂಡ್ರು. ಏನಂಥ ಗೊಂದಲ? ಜೆ ಡಿ ಎಸ್ದು ಕೂಡ ಸ್ಪೀಡಲ್ಲೇ ಇದ್ದಾರೆ, ಬಿಜೆಪಿನೇ ಸಿಕ್ಕಾಪಟ್ಟೆ ಲೇಟ್ ಇದ್ದಂಗಿದ್ದಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋಣ ನಮ್ಮ ಇವತ್ತಿನ ವಾರ್ ರೂಮಲ್ಲಿ. ಕೆಲವು ಕಡೆಗಳಲ್ಲಿ ನಂಬಿ ಬಂದಂಥವರಿಗೆ ಟಿಕೆಟನ್ನು ಕೊಡಲಿಲ್ಲ, ಯಾಕೆ ಕೊಡಲಿಲ್ಲ? ಅನೇಕ ಅಸಮಾಧಾನವೂ ಕೂಡ ಬಂತು. ಕಾಂಗ್ರೆಸ್ ಎರಡನೇ ಲಿಸ್ಟ್ ಕೂಡ ಆಚೆ ಬಂದಿದೆ, ಕೆಲ ಕೈ ಕ್ಷೇತ್ರಗಳು ಪೆಂಡಿಂಗ್ ಆಗಿ ಉಳಿಸ್ಕೊಂಡಿದ್ದಾರೆ, ಯಾಕೆ? ಇನ್ನೂ ಯಾರಿಗೆಲ್ಲ ಕಾಂಗ್ರೆಸ್ ವೇಟಿಂಗ್ ಮಾಡ್ತಾ ಇದೆ? ಬಿಜೆಪಿಯಿಂದ ಬರ್ತಾರೆ ಅಂತನಾ, ಅಥವಾ ಜೆ ಡಿ ಎಸ್ನಿಂದ ಬರ್ತಾರೆ ಅಂತನಾ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆ ವಾರ್ ಜೋರಾಗಿದೆಯಾ? ಫೈನಲ್ ಲಿಸ್ಟ್ನಲ್ಲಿ ಅಸಲಿ ಪಿಕ್ಚರ್ ಆದರೂ ಏನಿದೆ? ಇದೆಲ್ಲವನ್ನು ನೋಡಬೇಕಲ್ವಾ? ಸೊ ಅಸಲಿ ಪಿಕ್ಚರ್ ಏನು ಆಗಿದ್ದಾಗ? ಕೆಲ ಕೈ ಕ್ಷೇತ್ರಗಳು ಈಗ ಪೆಂಡಿಂಗ್ ಉಳಿಸ್ಕೊಳ್ಳುವಂಥ ಮಟ್ಟಕ್ಕೆ ಯಾಕೆ ಹೋಗಿದ್ದಾವೆ? ಪೆಂಡಿಂಗ್ ಉಳಿಸ್ಕೊಳ್ಬೇಕಾಗಿರುವಂಥ ಅಗತ್ಯತೆ ಇದೆಯಾ? ಹಾಲಿ ಶಾಸಕರಿರುವಂಥ ಕ್ಷೇತ್ರಗಳನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅದರ ಅರ್ಥ ಅಲ್ಲಿ ಕೊಡಬಾರ್ದು ಅಂತಾನ ಏನು? ಕಾಂಗ್ರೆಸ್ ಜೆ ಡಿ ಎಸ್ ಹೈ ಸ್ಪೀಡ್ನಲ್ಲಿ, ಬಿಜೆಪಿ ಮಾತ್ರ ಸ್ಲೋ ಮೋಷನ್ನಲ್ಲಿ. ಬುಲೆಟ್ ಮಾತ್ರ ಬಿಜೆಪಿಯವರು ಬಿಡ್ತಾ ಇರ್ತಾರೆ, ಆದರೆ ಇಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಸ್ಲೋ ಮೋಷನ್ ಅಂತ ಗೊತ್ತಾಗಿಲ್ಲ. ನಿಧಾನವೇ ಪ್ರಧಾನ ಅಂತ ಬಿಜೆಪಿ ಅಂದ್ಕೊಳ್ತಾ ಇದೆಯಾ? ಇರಬಹುದೇನೋ, ಅವರವ್ರದ್ದು ಸ್ಟ್ರಾಟಜಿಗಳಿರುತ್ತೆ. ಅತ್ತ ದಳಪತಿಗಳಿಗೆ ಹಾಸನ ಸವಾಲಾಗಿ ನಿಂತುಕೊಂಡಿದೆ. ಭವಾನಿ ಅವರಿಗೆ ಸಿಗದಿದ್ರೆ ಯಾರೆಲ್ಲ ರೆಬಲ್ ಆಗ್ತಾರೆ? ಜೆ ಡಿ ಎಸ್ದು ಒಂದು ಕತೆ, ಕಾಂಗ್ರೆಸ್ದು ಒಂದು ರೀತಿ, ಬಿಜೆಪಿದು ಇನ್ನೊಂದು ರೀತಿ. ಟಿಕೆಟ್ ವಿಚಾರದಲ್ಲೇ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಹಾಗಿದ್ದಾಗ ಏನಿದೆ? ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ, ಅದರ ಲೆಕ್ಕಾಚಾರಗಳು ಏನಿದೆ ಅನ್ನೋದನ್ನು ಕೂಡ ನೋಡೋಣ. ಕೆಲ ಕೈ ಕ್ಷೇತ್ರಗಳನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸೊ ಯಾರಿಗೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕಿದೆ. ಕಾಂಗ್ರೆಸ್ನ ಡಬಲ್ ಮಿಸೈಲ್. ಸೊ ಕಾಂಗ್ರೆಸ್ನ ಎರಡನೆಯ ಪಟ್ಟಿ ಬಿಡುಗಡೆ ಆದ ನಂತರ ಕೆಲ ಕೈ ಕ್ಷೇತ್ರಗಳು ಈಗ ಪೆಂಡಿಂಗ್ ಉಳ್ಕೊಂಡಿವೆ. ಯಾರಿಗೆಲ್ಲ ವೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ವಾರ್ ತುಂಬ ಇದೆ. ನಿನ್ನೆ ಅಷ್ಟೇ ಬರ್ತಾ ಇತ್ತು, ಎಲ್ಲವೂ ಪ್ರತಿಷ್ಠೆಯನ್ನು ಬಿಟ್ಟಿದ್ದಾರೆ, ಸರ್ವೆಯಲ್ಲಿರೋದನ್ನು ಮಾತ್ರ ತಗೊಂಡಿದ್ದಾರೆ ಅಂತ ಹೇಳಿ. ಬಟ್ ಪ್ರತಿಷ್ಠೆ ಇದೆಯಾ ಇಲ್ವಾ? ಫೈನಲ್ ಲಿಸ್ಟ್ನಲ್ಲಿ ಅಸಲಿ ಪಿಕ್ಚರ್ ಅಂತೂ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಅರ್ಧ ಸಿಹಿ ಅರ್ಧ ಕಹಿ. ಕಾರಣ, ಅವರ ಕ್ಯಾಂಡಿಡೇಟರಿಗೆ ಒಂದಿಷ್ಟು ಜನ ಕೊಟ್ಟಿದ್ದಾರೆ, ಇವರ ಕ್ಯಾಂಡಿಡೇಟ್ಗಳಿಗೆ ಒಂದಿಷ್ಟು ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಅವರನ್ನು ನಂಬಿದಂತಹ ಕ್ಷೇತ್ರಗಳಲ್ಲಿರುವಂತಹ ಲೀಡರ್ಸ್ಗಳು ಬಾಯ್ ಬಾಯ್ ಪಡ್ಕೊಳ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಪಾಪ, ಕೆಲವರು ಹೇಳ್ಕೊಳ್ತಾ ಇಲ್ಲ, ಕೆಲವ್ರಿಗೆ ಸಂಕಟ. ಕಿಮ್ಮನೆ ರತ್ನಾಕರ್ ಅವರು, ಸಂತೋಷ್ ಲಾಡ್ಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದರು. ತೀರ್ಥಹಳ್ಳಿ ಕಲಘಟಗಿಯಲ್ಲಿ ಡಿ ಕೆ ಶಿವಕುಮಾರ್ ಬಣಕ್ಕೆ ಹಿನ್ನಡೆ ಆಯಿತು. ಕಾರಣ, ಅಲ್ಲಿ ಕೊಡಿಸೋ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಯಾಂಡಿಡೇಟ್ ಓಡಾಡ್ತಾ ಇದ್ದರು. ಆ್ಯಕ್ಚುಲಿ ಇಲ್ಲೇ ಇದ್ದರು ಬೆಂಗಳೂರಿನಲ್ಲಿ, ಅದಾದ ನಂತರ ಅವ್ರಿಗೆ ಕಳಿಸಿದ್ರು ಓಡಾಡು ಕೆಲಸ ಮಾಡ್ಕೊ ಅಂತೇಳಿ, ಬಟ್ ಸಿಗಲೇ ಇಲ್ಲ. ಬಟ್ ಬೇಲೂರು ಕಡೂರು ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯಿತು, ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಗಳಿಗೆ ಕೊಟ್ಟರು. ಎರಡನೇ ಲಿಸ್ಟ್ನಲ್ಲೂ ಕೂಡ ನಾನಾಗಲೇ ಹೇಳ್ತಾ ಇದ್ದಲ್ಲ, ಅಖಂಡ ಶ್ರೀನಿವಾಸ್ ಮೂರ್ತಿ ಹೆಸರು ಇಲ್ಲ. ಅಷ್ಟೊಂದು ಕಷ್ಟನಾ ಪುಲಕೇಶಿನಗರದ್ದು? ಏನಪ್ಪ, ಪುಲಕೇಶಿನಗರದಲ್ಲಿ ಗೆಲ್ಲೋದು ಸಿದ್ದರಾಮಯ್ಯನವರ ಬಣಾನ ಅಥವಾ ಡಿ ಕೆ ಶಿವಕುಮಾರ್ ಬಣಾನ? ಏನು ಇಷ್ಟೊಂದು ಟಕ್ ಆಫ್ ವಾರ್ ಇರೋದು? ಗೊತ್ತಿಲ್ಲ, ಚರ್ಚೆಯಲ್ಲಿ ಬರೋಣ ಈ ವಿಚಾರದಲ್ಲಿ. ಬಟ್ ಒಬ್ಬರಂತೂ ರೆಬಲ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ, ಅದು ಚಿತ್ರದುರ್ಗದ ವಿಚಾರದಲ್ಲಿ. ಯಾರು ನೋಡಿ, ಸಣ್ಣ ಸಣ್ಣ ಸಮುದಾಯಗಳಿಗೆ ಇವತ್ತು ಒಂದು ಸೀಟು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ. ಆ 197 ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಡವಾಗಿದೆ. 197 ಮೋಸ್ಟ್ಲಿ ಅವ್ರಿಗೆ ಆ ಸಮುದಾಯಗಳ ಬಗ್ಗೆ ಗೌರವ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳ್ಬೋದು, ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಇಂಡಿಪೆಂಡೆಂಟ್ ಇದ್ದಾಗಲೂ ಒಂದು ಹೋಟೆಲ್ ಮೇಯರ್ ಗೆಲ್ಲಿಸ್ಕೊಟ್ಟಿದ್ದೆ ಕಾಂಗ್ರೆಸ್ಗೆ. ನಾನು ಎಲ್ಲ ತನುಮನದನ ಸಹಾಯ ಮಾಡಿದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ. ಇವತ್ತು ನನಗೆ ಮೋಸ ಮಾಡಿದ್ದಾರೆ, ದೇವ್ರು ಚೆನ್ನಾಗಿಟ್ಟಿರಲಿ. ಬಟ್ ನಾನು 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ. ನನ್ನ ಜಿಲ್ಲೆ ಜನ ಅವತ್ತು ಕೈ ಹಿಡಿದವ್ರು, ನಾಳೆನೂ ಕೈ ಹಿಡಿತೀನಿ. ಮೋಸ ಮಾಡ್ತಾರೆ
ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರೇ ಮನೆ ಸಿದ್ದರಾಮಯ್ಯ ಸಾಹೇಬರು ಅವರಾಗವರು ಅನೌನ್ಸ್ ಮಾಡಿದ್ರು ನೀನು ನಿಂತ್ಕೋ ಅಂತ ಹೇಳಿದ್ರು ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರೇ ಎರಡನೇ ಸರಿ ನೀನು ಎಮ್ ಎಲ್ ಸಿ ನಿಂತ್ಕೋಬೇಡ ಎಮ್ ಎಲ್ ಎಗೆ ಹೋಗು ಅಂತ ಹೇಳಿದ್ದು ಅವರೇ ಅಲ್ಲಿ ಇರಿಸಿದ್ರು ಇವತ್ತು ತಗೊಬಂದು ಅರ್ಧ ದಾರಿಯಲ್ಲಿ ಕತ್ಕೋಯಿದ್ದಾರೆ ಜಾತಿ ಇಲ್ಲ ಅಂತ ಒಂದೇ ಒಂದು ಸರ್ಕಾರ ಕಾರಣಕ್ಕೆ ಅದಕ್ಕೆ ಆನ್ಸರ್ ಜನ ಹೇಳ್ತಾರೆ ನನ್ನ ಜಿಲ್ಲೆ ಜನ ನನ್ನ ಕಾಪಾಡ್ತಾರೆ ನಾನು ಸಣ್ಣ ಸಮುದಾಯದವನು ಅಂತ ಮಾಡಿದ್ದೀರಿ ನಂದೊಬ್ಬಂದೇ ಅಲ್ಲ ಅಲ್ಲಿ ಮುರಳೀಕೃಷ್ಣಗೂ ಕತ್ಕೋಯ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆ ಸ್ಟೇಜಿಗೆ ಬಂದವ್ರನ್ನ ನನ್ನ ಟಿಕೆಟ್ ಕೊಡಲಿಲ್ಲ ಅಂದರೆ ಏನರ್ಥ ಸೊ ಈ ರೀತಿಯಾಗಿ ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಸಮಾಧಾನ ಬರೋದು ಸಹಜ ಬಟ್ ಇಲ್ಲಿ ಬಂದಿರೋದೇನು ಅಂತಂದರೆ ಸಿದ್ದರಾಮಯ್ಯನವರು ನೀನು ರೆಡಿಯಾಗು ಅಂತ ಹೇಳಿದರು ಆದರೆ ಕೆ ಪಿ ಸಿ ಅಧ್ಯಕ್ಷರು ಮಾತ್ರ ಮೋಸ ಮಾಡಿಬಿಟ್ರು ಅಂತ ಸ್ಟೇಟ್ಮೆಂಟು ಎರಡು ಬಣಗಳ ನಡುವೆ ಇರುವಂಥ ಕದನದ ಪರಿಣಾಮ ಇದು ಅರ್ಜಿ ಎಲ್ಲರೂ ಸಲ್ಲಿಸ್ತಾರೆ ಒಬ್ರಿಗೆ ಸಿಗಬೇಕು ಒಬ್ರಿಗೆ ಸಿಗಬಾರ್ದು ಅದು ಕರೆಕ್ಟು ಬಟ್ ನಿಲ್ಲು ಅಂತ ಹೇಳಿಬಿಟ್ಟು ನೀವು ನಿಲ್ಲದೆ ಟಿಕೆಟ್ ಕೊಡದಿದ್ರೆ ಹೇಗೆ ಅನ್ನೋದು ಪ್ರಶ್ನೆ